ಅದರಿಂದ ಈ ಬಿಜೆಪಿ ತೆಗಿಲೇಬೇಕು. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು. ನಂಜುಂಡಸ್ವಾಮಿ ಬಿಜೆಪಿ ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಮನೋಹರ ನೀನು ಒಳ್ಳೆ ಕೆಲಸ ಮಾಡಿದ್ದೀವಿ. ನೀನು ಕಾಂಗ್ರೆಸ್ ಈಗ ನೀನು ಬಂದಿರೋದ್ರಿಂದ ಚಾಮರಾಜನಗರ ಜಿಲ್ಲೆ ನಮಗೆ ಶಕ್ತಿ ಬಂದಾಗಿದೆ. ಆಮೇಲೆ ಐನಾಪುರ ಮನೋಹರ ಐನಾಪುರ ಆ ಭಾಗದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ನೋಡ್ರಿ ಐನಾಪುರ ಐನಾಪುರ ಕೂತ್ಕೊಳ್ಳಿ ನೀವು ಮೇಲೆ ಗಟ್ಟಿಯ ಉಳಿದು ಇಲ್ಲ ಬಿಜೆಪಿ ಹೋಗ್ಬಾರದು ಅದಕ್ಕೆ. ಪರ್ಟಿಕ್ಯುಲರ್ಲಿ ದಲಿತರಿದಾರಲ್ಲ ಆ ಕಡೆ ತಿರುಗು ನೋಡಬಾರ್ದು. ಬಿಜೆಪಿ ಕಡೆ ತಿರುಗು ನೋಡಬಾರ್ದು. ಬೇರೆ ಇದು ಬರುವಾದಿಗಳು ಅವರು ಅವ್ರನ್ನ ತಿರುಗು ನೋಡಬಾರ್ದು. ಇವರು ವಿವೇಕಾನಂದರು ಏನ್ ಹೇಳಿದ್ರು ಗೊತ್ತಾ, ಯಾರು ಮನುವಾದ ಮಾಡ್ತಾರೆ, ಯಾರು ಪುರೋಹಿತಿಯಾಗಿ ವ್ಯವಸ್ಥೆಗೆ ಬೆಂಬಲ ಕೊಡ್ತಾರೆ ಅವರು ಈ ದೇಶಕ್ಕೆ ಶಾಪ ಅಂತ ಹೇಳಿದ್ರು. ಅದರಿಂದ ಮನುವಾದಿಗಳ ಕಡೆ ನಾವು ಯಾರು ಕೂಡ ತಳ ಸಮುದಾಯದವರು ಕಣ್ಣೆತ್ತು ನೋಡಬಾರ್ದು. ಅವ್ರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರೋದು. ಈಗ ನೋಡಿ ನಿಮ್ಗೆ ಸುಮ್ಮನೆ ಒಂದು ಹೇಳ್ತೀನಿ, ನೀವೆಲ್ಲ ಇವರು ನಂಜುಂಡಸ್ವಾಮಿ ಕಲಿತರು, ಪುರುಷೋತ್ತಮರು ಕಲಿತರು, ಮನೋಹರ್ ಕಲಿತರು. 2018-19 ನಾನು ಬಜೆಟ್ ಮಾಡಿಸಿದಾಗ ದಿ ಸೈಜ್ ಆಫ್ ದಿ ಬಜೆಟ್ ಈಸ್ 2,02,000 crore. ಈಗೆಷ್ಟಿದೆ ಈ ವರ್ಷ ಬಜೆಟ್? ಮುಂದಿನ ವರ್ಷಕ್ಕೆ ಬಜೆಟ್ 3,09,181 crore. ಎಸ್ ಸಿ ಪಿ ಟಿ ಎಸ್ ಪಿ ಹಣ ಎಷ್ಟಾಗಬೇಕು? ನಾನು ಮಂಡಿಸಿದಾಗ 30,000 crore ಇತ್ತು, ಈಗ ಎಷ್ಟಾಗಬೇಕು? 3,00,000 ಆಗಿದೆ. 45,000 crore ಆಗಬೇಕಾಗಿತ್ತು, ಬಟ್ 3,09,000 crore ಬಜೆಟ್ ಮಂಡಿಸಿದ್ರು ಕೂಡ ಇನ್ನು 30,000 crore ಇದೆ. ಇನ್ನು 15,000 crore ದಲಿತರಿಗೆ ಮೋಸ ಈ ಸರ್ಕಾರದಲ್ಲಿ. ಸಾಮಾಜಿಕ ನ್ಯಾಯ ಕೊಡ್ತಾರ? ಯೋಚನೆ ಮಾಡಿ. ನಾನು ಐ ಆಮ್ ನಾಟ್ ಜೋಕಿಂಗ್. ಯು ಕ್ಯಾನ್ ಲುಕ್ ಇನ್ ಟು ದಿ ಡಾಕ್ಯುಮೆಂಟ್ಸ್, ಬಜೆಟ್ ಡಾಕ್ಯುಮೆಂಟ್ಸ್. ನಾನು ಕೊನೆ ಬಜೆಟ್ ಮಂಡಿಸುವಾಗ ನಿಮಗೆ 1 crore rupees ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದ್ದೆ ನಾನು ಬಜೆಟ್ನಲ್ಲಿ. ಮಾಡಿದ್ರ 50,00,000 ಮಾಡಿದವ್ರು, ಕಾನೂನು ಮಾಡಿದವ್ರು ನಾವು. ಮಾಡಿದ್ರ ಹಿಂಗೆ ಕಣ್ಣಾರ ನೋಡ್ಕೊಂಡು ಹೆಂಗ್ರಿ ಇರೋದು ಅಲ್ಲಿ? ಬಟ್ ಒಳ್ಳೆಯ ತೀರ್ಮಾನ ಮಾಡಿದ್ದೀರಿ ನಂಜುಂಡ ಸ್ವಾಮಿ. ನಿಮಗೆ ಮತ್ತೊಮ್ಮೆ ಸ್ವಾಗತ. ಮನೋಹರ್ ನಿನಗೂ ಸ್ವಾಗತ. ಒಳ್ಳೆ ಕೆಲಸ ಮಾಡಿದ್ಯಾ. ಆಮೇಲೆ ನಮ್ಮ ಪುರುಷೋತ್ತಮ ನಮ್ಮ ನನ್ನ ಜೊತೆಲೇ ಇದ್ದವನು, ಮತ್ತೆ ನಮ್ಮ ಜೊತೆಗೆ ಬಿದ್ದಿದ್ದಾರೆ. ನಾನೇ ಅವನು ಮೇಯರ್ ಮಾಡಿದ್ದೇನೆ, ನಾನು ಮೇಯರ್, ಮೈಸೂರು ನಗರದ ಮೇಯರ್ ಮಾಡಿದ್ದೆ ಅವರಿಗೆ. ನಾನು ಅಶೋಕ್ಪುರಂನ ಆಕ್ಚುಲಿ ಅಶೋಕ್ಪುರದಲ್ಲಿ ಇವರೇ ಲೀಡರ್, ಈಗ ರಾಜ್ಯದ ಲೀಡರ್ ಆಗಿದ್ದ ರಾಜ್ಯದ ಲೀಡರ್. ಸೊ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗೆಲ್ಲ ಬೇಸರ ಮಾಡ್ಕೊಳಕ್ ಹೋಗ್ಬಾರ್ದು, ಕೂಡ ಚರ್ಚೆ ಮಾಡ್ಕೊಳ್ಬೇಕು. ಅದರಿಂದ ಮತ್ತೆ ವಾಪಸ್ ಬಂದಿದ್ದಾರೆ, ಅವನಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನೀವೆಲ್ಲರೂ ಕೂಡ 3 ದಿನಗಳಿಗೆ ಬಹಳ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀರಿ, ನಿಮ್ಮೆಲ್ರಿಗೂ ಸ್ವಾಗತ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ.